ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರಿಯ ದೇವಜನರೇ, ನಿಮ್ಮನ್ನು ಯೇಸುಕ್ರಿಸ್ತನ ಹೆಸರಲ್ಲಿ ನಾನು ವಂದಿಸ್ತೇನೆ. ಈ ಮುಂಜಾನೆಯ ಮುತ್ತಿಗೆ ನಿಮ್ಮನ್ನು ಯೇಸುಕ್ರಿಸ್ತನ ಹೆಸರಲ್ಲಿ ನಾನು ಸ್ವಾಗತಿಸ್ತೇನೆ. ನಾನು ಪಾಸ್ಟರ್ ಬೆಂಜಮಿನ್ ಅಜಿ, ನನ್ನ ಜೊತೆಯಲ್ಲಿ ಪಾಸ್ಟರ್ ದೀಪ ಬೆಂಜಮಿನ್ ಇದ್ದಾರೆ. ನಾವು ಲೈಫ್ ಇನ್ ಜೀಸಸ್ ಚರ್ಚ್ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಿದ್ದೇವೆ. ಈ ಮುಂಜಾನೆ ಮುತ್ತಿನಲ್ಲಿ ದೇವರ ವಾಕ್ಯವನ್ನು ನೋಡೋಣ. ಈ ವಾಕ್ಯದ ಮೂಲಕ ದೇವರು ಇವತ್ತಿನ ಬೆಳಗ್ಗೆ ಜಾವದಲ್ಲಿ ಏನು ಎನ್ಕರೇಜ್ ಮಾಡ್ತಾರೆ ಎಂಬುದಾಗಿ ನೋಡೋಣ. ಪಾಸ್ಟ್ರೆ, ಆ ವಾಕ್ಯ ಯಾವುದು ಇವತ್ತಿನ ಬೆಳಗಿನ ಸಮಯದಲ್ಲಿ ದೇವರು ನಮಗೆ ಕೊಡುವಂಥ ವಾಕ್ಯ ಯಾವುದು ಪಾಸ್ಟ್ರೆ? ಗಾಡ್ ಇಸ್ ಗಿವಿಂಗ್ ಟುಡೇ ಡಿಕ್ಲರೇಷನ್ ಫಾರ್ ದಿಸ್ ಮಾರ್ನಿಂಗ್, ರೋಮನ್ಸ್ ಚಾಪ್ಟರ್ 12:2. ಐ ರಿಪೀಟ್, ರೋಮನ್ಸ್ ಚಾಪ್ಟರ್ 12:2. ಡೋಂಟ್ ಕಾಪಿ ದ ಬಿಹೇವಿಯರ್ ಆ್ಯಂಡ್ ಕಸ್ಟಮ್ಸ್ ಆಫ್ ದಿಸ್ ವರ್ಲ್ಡ್, ಬಟ್ ಲೆಟ್ ಗಾಡ್ ಟ್ರಾನ್ಸ್ಫಾರ್ಮ್ ಯು ಇನ್ ಟು ಅ ನ್ಯೂ ಪರ್ಸನ್ by changing the way you think. Then you will learn to know God's will for you, which is good and pleasing and perfect. ಕನ್ನಡದಲ್ಲಿ ನಾನು ಹೊತ್ತೇನೆ. ರೋಮಾಪುರದವರು ಬರೆದ ಪತ್ರಿಕೆ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವರಾಗಿದ್ದೀರಿ. ಈಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ದೋಷವಿಲ್ಲದದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಆಮೆನ್. ಸೊ ದಿಸ್ ವರ್ಡ್ ಇಸ್ ಎನ್ಕರೇಜಿಂಗ್ ಯು ನಾಟ್ ಟು ಕಾಪಿ ದ ಕಸ್ಟಮ್ಸ್ ಆಫ್ ದಿಸ್ ವರ್ಲ್ಡ್ ಆ್ಯಂಡ್ ಬಿಹೇವಿಯರ್ ಆಫ್ ದಿಸ್ ವರ್ಲ್ಡ್. ಸೊ ನೌ ಡೇಸ್ ವಿ ಆರ್ ವೆರಿ ಮಚ್ ಕನ್ಸರ್ನ್ ಅಬೌಟ್ what the people think about me, what they talk, am I adjusting to this trend, so this brand, this trend and all that. So God is not, he is telling, don't be carried away in this current trends, current styles, don't be carried away. He is telling, but be transformed by God so that you will be a new person. When you keep the word of God in the center of your life, the thinking will change. You become a new person. New person, when you become a new person, the way thoughts will be different, the way you speak will be different. So when you start thinking what God thinks, what the Bible says, by changing the way you think, then you will learn to know God's will for you, which is good and pleasing and Amen. Perfect. Amen. So when you start thinking what God thinks about you, immediately you will know the will for your life. Many young people, they come and ask, Pastor, I don't know what is God's will for my life. That is a common question we always hear. Why? Because they have not come into a thought of word. When you have word in you, you will automatically, you will know Amen. The will of God in your life. You will not be thinking or having a doubt. You will know 100%, yes, this is God's will for my life. So what do you say, Pastor? Pastor, wonderful word you have taken this morning. It says, ಇಹಲೋಕದ ನಡವಳಿಕೆಯನ್ನು ಅನುಸರಿಸಿದ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ಮೀನ್ಸ್ ದೇವರು ವಾಕ್ಯ ಹೇಳ್ತದೆ ಏನಂದರೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸಿದೆ. ಈ ಲೋಕದ ನಡವಳಿಕೆ ಏನು ಹೇಳುತ್ತೆ? ನೀನು ಕೆಳಗಡೆ ಇದೆಯಾ, ಬಡತನದಲ್ಲಿದ್ಯಾ, ನೀನು ಶಾಪದಲ್ಲಿದ್ಯಾ, ಪಾಪದಲ್ಲಿದೆಯಾ? ಬಟ್ ನಾವು ಯಾವ ರೀತಿ ದೇವರು ಪರಲೋಕ ಹೇಗೆ ನಮ್ಮ ಬಗ್ಗೆ ಚಿಂತೆ ಮಾಡುತ್ತೆ? ಔ ಡಸ್ ದ ಹೆವೆನ್ ಥಿಂಗ್ಸ್ ಅಬೌಟ್ ಅಸ್? ಹೆವೆನ್ ಥಿಂಗ್ಸ್ ಅಬೌಟ್ ಅಸ್ ದಟ್ ವಿ ಆರ್ ಸೋ ಪ್ರೆಷಸ್. ಅದಕ್ಕೆ 1 ಪೀಟರ್ 2:9 ಹೇಳುತ್ತೆ, ಏನಂತ ಹೇಳುತ್ತೆ,
ದೇವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತಂದಿದ್ದಾನೆ, ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ತಂದಿದ್ದಾನೆ. ನಾವು ದೇವರು ಆದುಕೊಂಡ ಜನಾಂಗವು ರಾಜ ವಂಶಸ್ಥರಾಗಿದ್ದೇವೆ. ವಿ ಆರ್ ನಾಟ್ ಅ ನಾರ್ಮಲ್ ಪೀಪಲ್. ಅನೇಕ ಜನ ನಾವು ಅಂದ್ಕೊಳ್ತೇವೆ ಅಂದರೆ ಸಮಸ್ಯೆಗಳು ಬಂದಾಗ ಮನುಷ್ಯನಿಗೆ ಬರೋದೇನು ಮರಕ್ಕೆ ಬರ್ತದಾ ಎಂಬುದಾಗಿ ಅಂದ್ಕೊಳ್ತಾರೆ. ನೋ, ವಿ ಆರ್ ನಾಟ್ ಲೈಕ್ ದಟ್. ವಿ ಮೇ ಬಿ ಇನ್ ದಿಸ್ ವರ್ಲ್ಡ್, ಬಟ್ ವಿ ಆರ್ ನಾಟ್ ಆಫ್ ದಿಸ್ ವರ್ಲ್ಡ್. ಅನೇಕ ಜನರು ಏನು ಮಾಡ್ಕೊಳ್ತೇವೆ ಅಂದರೆ, ಓ ವಿ ಥಿಂಕ್ ವೆರಿ ನ್ಯಾಚುರಲಿ. ವಿ ಆರ್ ನಾಟ್ ನ್ಯಾಚುರಲ್, ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್. ನಾವು ಆತ್ಮಿಕ ಮನುಷ್ಯರಾಗಿದೆ. ವಿ ಆರ್ ನಾಟ್ ನ್ಯಾಚುರಲ್ ಅಲ್ಲವೇ ಅಲ್ಲ. ಅನೇಕ ಸಮಯ ನಮಗೆ ಬರುವಂಥ ಸಮಸ್ಯೆ ಅದು ನ್ಯಾಚುರಲ್ ಅಲ್ಲ, ಇಟ್ಸ್ ಸ್ಪಿರಿಚುವಲ್. ಅಲ್ಲಿ ವಾಕ್ಯ ಹೇಳುತ್ತೇನೆಂದರೆ, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಪರಲೋಕದ ಭಾವದವರಾದರೆ ಪರಲೋಕದ ಆಶೀರ್ವಾದಗಳು ಎಲ್ಲ ನಮ್ಮಲ್ಲಿ ಅಡಕವಾಗಿದೆ. ಅಲ್ಲಿ ಮುಂದೆ ಹೇಳುತ್ತೆ ಅಂದರೆ, ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳ್ರಿ. ನಮಗೆ ಉತ್ತಮವಾದದ್ದು ಯಾವುದು? ವಾಟ್ ಇಸ್ ಗುಡ್ ಫಾರ್ ಅಸ್? ಯಾವುದು ಮೆಚ್ಚುಗೆ ಆದದ್ದು? ಯಾವುದು ದೋಷವಿಲ್ಲದ್ದು? ಅಲ್ಲೆಲೂಯ. ವಾಟ್ ಎವರ್ ಗಾಡ್ ಹ್ಯಾಸ್ ಗಿವನ್, ಎವ್ರಿಥಿಂಗ್ ಇಸ್ ಗುಡ್ ಫಾರ್ ಅಸ್. ಅಲ್ಲೆಲೂಯ. ದ ಪ್ಲೇಸ್ ವೇರ್ ಯು ಆರ್ ಸ್ಟೇಯಿಂಗ್, ನಾವು ಯಾವ ಊರಲ್ಲಿ ನಾವು ಜೀವಿಸ್ತಿದ್ದೇವೋ ಆ ಊರು ಬೆಸ್ಟ್. ನಾವು ಅಂದ್ಕೊಳ್ತೇವೆ ಅಂದರೆ, ಈ ಊರು ಬಿಟ್ಟು ಈ ಊರು ಸರಿಯಾಗಲ್ಲ, ಈ ಊರದಲ್ಲಿ ಕೆಲಸ ಸಿಗಲ್ಲ, ಬೇರೆ ಕಡೆ ಹೋಗೋಣ ಎಂಬುದಾಗಿ ಅಂದ್ಕೊಳ್ತೇವೆ. ಓಕೆ, ಇಟ್ ಇಸ್ ಗುಡ್, ಯು ವಾಂಟ್ ಟು ಗೋ ಟು ಅದರ್ ಪ್ಲೇಸ್, ದಟ್ ಇಸ್ ವೆಲ್ ಗುಡ್, ಯು ವಾಂಟ್ ಟು ಕಮ್ ಇನ್ ಲೈಫ್, ದಟ್ ಇಸ್ ಗುಡ್. ಬಟ್ ಡೋಂಟ್ ಸೇ ದಿಸ್ ಇಸ್ ಬ್ಯಾಡ್, ಎವ್ರಿಥಿಂಗ್ ಇಸ್ ಗುಡ್. ಸ್ವಲ್ಪ ಜನ ಅಂದ್ಕೊಳ್ತಾರೆ, ಅಯ್ಯೋ ನಾ ಡಯಾಬಿಟಿಕ್ ಬಂದಿದೆ, ನಾನು ಈ ಆಹಾರ ತಿನ್ನಬೇಕು, ಡಾಕ್ಟರ್ ಹೇಳಿದ್ದಾರೆ ಈ ಆಹಾರ ತಿನ್ನಬೇಕು, ಹಾಗಲಕಾಯಿ ಜ್ಯೂಸ್ ಕುಡಬೇಕು, ಇದು ಕೊಡಬೇಕು. ನಥಿಂಗ್, ವಾಟ್ ಎವರ್ ಯು ಈಟ್, ಈಟ್ ಇಟ್, ಬ್ಲೆಸ್ ಆ್ಯಂಡ್ ಈಟ್ ಇಟ್. ಸೇ ದಿಸ್ ಫುಡ್ ಈಸ್ ಗುಡ್, ದಿಸ್ ಏರ್ ಇಸ್ ಗುಡ್, ದ ಅಟ್ಮಾಸ್ಫಿಯರ್ ಇಸ್ ಗುಡ್, ಗಾಡ್ ಇಸ್ ಕ್ರಿಯೇಟಿಂಗ್. ದೇವರು ನಮಗೆ ಸೃಷ್ಟಿ ಮಾಡಿದ್ದೆಲ್ಲ ಅದು ನನಗೆ ಅದು ಒಳ್ಳೆಯದೆ. ಬಸ್ ಯಾವುದು ಕೆಟ್ಟದಲ್ಲವೇ ಅಲ್ಲ. ಅಲ್ಲೆಲೂಯ. ನಮಗೆ ಕೊಟ್ಟಂಥ ತಂದೆ ತಾಯಿಗಳು ಒಳ್ಳೆಯದು, ನಮಗೆ ಕೊಟ್ಟಂಥ ಸಭೆ ಒಳ್ಳೆಯದು, ನಮಗೆ ಕೊಟ್ಟಂಥ ಆತ್ಮಿಕವಾದಂಥ ವಾಕ್ಯ ಒಳ್ಳೆಯದು. ಅಲ್ಲೆಲೂಯ. ಪ್ರಾರ್ಥನೆ ಒಳ್ಳೆಯದು. ಪ್ರೈಸ್ ದಿ ಲಾರ್ಡ್. ಕೆಲವು ಜನರಿದ್ದಾರೆ ಪ್ರಾರ್ಥನೆಯನ್ನು ದಿಕ್ಕನ್ನು ಬದಲಾಯಿಸ್ತಾರೆ. ವೆನ್ ದೇ ಪ್ರೇ, ದೇ ಪ್ರೇ ಟು ಸಮ್ ಡೈರೆಕ್ಷನ್ ಆ್ಯಂಡ್ ದೇ ಪ್ರೇ. ನೋ, ಸುಮ್ಮನೆ ಅಂದ್ಕೊಳ್ಳದೆ ನಾನು ಮೊಣಕಾಲೂರಿಗೆ ಪ್ರಾರ್ಥನೆ ಮಾಡಬೇಕಾ, ನಾನು ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕಾ, ನಾನು ಕೈ ಎತ್ತಿ ಪ್ರಾರ್ಥಿಸಬೇಕಾ? ವಾಟ್ ಎವರ್, ವೇರ್ ಎವರ್ ಯು ಪ್ರೇ, ಗಾಡ್ ಇಸ್ ಗುಡ್ ಆನ್ಸರ್. ವೆನ್ ಯು ಸೀ ಪಾಲ್ ಆ್ಯಂಡ್ ಸೈಲಸ್, ದೇವರ್ ಇನ್ ದ ಜೈಲ್, ದೇವರ್ ಇನ್ ದ ಪ್ರಿಸನ್, ಅಲ್ಲಿ ಪ್ರಿಸನ್ ಇರುವಾಗ ಕಟ್ಟಿ ಹಾಕಿದರು. ಮನುಷ್ಯನ ಒಂದು ಡಂಗ್ ಅವರ ಹತ್ತುವರೆಗೂ ಇದ್ದರು. ಅಲ್ಲಿ ಅವ್ರು ಏನು ಮಾಡಿದ್ರು? ಸಿಟ್ಟಿಂಗ್ ದೇರ್ ಓನ್ಲಿ ದೇ ಪ್ರೈಸ್ಡ್ ಗಾಡ್. ಆ್ಯಂಡ್ ವಾಟ್ ಹ್ಯಾಪನ್? ಎವ್ರಿಥಿಂಗ್ ಓಪನ್ಡ್. ಅಲ್ಲೆಲೂಯ. ಸೊ ಎಲ್ಲ ಒಳ್ಳೆಯದೇ, ಎಲ್ಲ ಮೆಚ್ಚುಗೆ ಆದದ್ದೇ. ನೀವು ಊಟ ತಿನ್ನುವಂಥ ಆಹಾರ ಒಳ್ಳೆಯದೇ, ಅದನ್ನು ಎಸಿಡಿಬೇಡ್ರಿ. ಅಯ್ಯೋ ಇದು ಕೆಟ್ಟದ್ದು, ಆಹಾರ ಕೆಟ್ಟದ್ದು, ಓ ಇದು ತಿನ್ನಬೇಕು, ಅದು ತಿನ್ನಬೇಕು, ಡಾಕ್ಟರ್ ಹೇಳಿದ್ರೆ ಅದು ತಿನ್ನಬೇಕು, ಇದು ತಿನ್ನಬೇಕು. ಅಲ್ಲೆಲೂಯ. ಸಮ್ಟೈಮ್ಸ್ ದೇ ಥಿಂಕ್ ಡೇಸ್, ಡೇಸ್, ಟ್ಯೂಸ್ಡೇ ಇಸ್ ನಾಟ್ ಗುಡ್, ಟ್ಯೂಸ್ಡೇ ಒಳ್ಳೆಯ ದಿವಸ ಅಲ್ಲ, ಶನಿವಾರ ಒಳ್ಳೆಯ ದಿವಸ ಅಲ್ಲ, ಶುಕ್ರವಾರ ಸ್ವಲ್ಪ ಹೇಳ್ತಾರೆ, ಶುಕ್ರವಾರ ಮನೆಯಿಂದ ದುಡ್ಡು ಹೋಗಬಾರ್ದು, ಫ್ರೈಡೇ ಮನೆಯಿಂದ ದುಡ್ಡು ಹೋಗಬಾರ್ದು. ಅಯ್ಯೋ ಈ ದಿವಸ ಒಳ್ಳೆಯದು, ಮದುವೆ ಆದರೆ ಬುಧವಾರ ಆಗಬೇಕು, ಮದುವೆ ಆದರೆ ಗುರುವಾರ ಆಗಬೇಕು, ಮದುವೆ ಆದರೆ ಭಾನುವಾರ ಆಗಬೇಕು. ಹಾಗೇನಿಲ್ಲ, ಎವ್ರಿ ಡೇಸ್ ಆರ್ ಗುಡ್. ಅಲ್ಲೆಲೂಯ. ನಿಮ್ಮ ಫೈವ್ ಫಿಂಗರ್ಸ್ ರೈಟ್ ಹ್ಯಾಂಡಲ್ಲೂ ಒಳ್ಳೆಯದೆ, ಲೆಫ್ಟ್ ಹ್ಯಾಂಡಲ್ಲಿರುವಂಥ ಫೈವ್ ಫಿಂಗರ್ಸು ಒಳ್ಳೆಯದೆ, ಎವ್ರಿಥಿಂಗ್ ಇಸ್ ಗುಡ್. ಅಲ್ಲೆಲೂಯ. ಸ್ವಲ್ಪ ಜನ ಇದ್ದಾರೆ ಏನಂದರೆ, ಪಾಸ್ಟ್ರೇ ಒಂದು ಬೆಕ್ಕು ಹೋದರೆ ಏನು ಮಾಡ್ತಾರೆ, 5 ನಿಮಿಷ ನಿಂತ್ಕೊಂಡು, ನನಗೆ ಗೊತ್ತಿಲ್ಲ, ಕೋಸ್ಟಲ್ಲಿಗೆ ನಮ್ಮ ಹಳ್ಳಿ ಬೆಂಗಳೂರು ಕಡೆ ಆ ಕಡೆ ಇದ್ದಾರೆ, ಬೆಕ್ಕೇನಾದರೂ ಹೋದರೆ ಒಂದು 5 ನಿಮಿಷ ನಿಂತ್ಕೊಂಡು ಹೋಗ್ಬೇಕೆಂಬುದಾಗಿ ಹೇಳ್ತಾರೆ. ಅದೇ ಹುಲಿ ಬಂದರೆ ಹಾಗೆ ನಿಂತ್ಕೊಳ್ತೀರಿ 5 ನಿಮಿಷ? ಅದೇ ಹುಲಿ ಬಂದರೆ 5 ನಿಮಿಷ ನಿಂತ್ಕೊಳ್ತೀರಿ? ಅದು ಕೂಡ ಒಂದು ಬೆಕ್ಕಿನ ಜಾತಿ. ದಟ್ ಈಸ್ ಆಲ್ಸೋ ಎನ್ ಕ್ಯಾಟ್ ಫ್ಯಾಮಿಲಿ. ಕ್ಯಾನ್ ಯು ಸ್ಟ್ಯಾಂಡ್ ಫಾರ್, ವೆನ್ ಯು ಸ್ಟ್ಯಾಂಡ್ ಫಾರ್ ದ ಕ್ಯಾಟ್ ಫಾರ್ 5 ಮಿನಿಟ್ಸ್, ಕ್ಯಾನ್ ಯು ಸ್ಟ್ಯಾಂಡ್ ಫಾರ್ ದ ಲಯನ್ ಆರ್ ಅ ಟೈಗರ್ ಆರ್ ಅ ಲೆಪರ್ಡ್ ಫಾರ್ 5 ಮಿನಿಟ್ಸ್? ನೋ, ಯು ವಿಲ್ ಬಿಕಮ್ ಅ ವೆರಿ ಗುಡ್ ಮೀಲ್ ಫಾರ್ ದಟ್ ಅನಿಮಲ್. ಒಳ್ಳೆ ಆಹಾರವಾಗಿ ನೀವು ಜೀವಿಸ್ಕೊಳ್ತೀರಿ. ಸೊ ದಿಸ್ ಮಾರ್ನಿಂಗ್ ಗಾಡ್ ಇಸ್ ಸೇಯಿಂಗ್, ದಿಸ್ ಮಾರ್ನಿಂಗ್ ಪರ್ಲ್ ಮೂಲಕ ದೇವರು ಹೇಳ್ತಿದ್ದಾನೆ ಅಂದರೆ, ಎವ್ರಿಥಿಂಗ್ ಇಸ್ ಗುಡ್. ಯೆಸ್. ವೆನ್ ಯು ಟ್ರಾನ್ಸ್ಫಾರ್ಮ್ ಬೈ ದ ವೇ ಯು ಥಿಂಕ್ ಅಕಾರ್ಡಿಂಗ್ ಟು ಗಾಡ್, ಗಾಡ್ ಗಿವ್ಸ್ ಯು ಎವ್ರಿಥಿಂಗ್ ಗುಡ್, ಪ್ಲೀಸಿಂಗ್ ಆ್ಯಂಡ್ ಪರ್ಫೆಕ್ಟ್. ಸೊ ದಟ್ ಇಸ್ ವಾಟ್ ದ ವರ್ಡ್ ಸೇಸ್. ಐ ವಿಲ್ ರೀಡ್ ಇಟ್ ಅಗೇನ್ ಫಾರ್ ಯು. Don't copy the behavior and customs of this world, but let God transform you into a new person by changing the way you think.
then you will learn to know God's will for you, which is good and pleasing and perfect. Amen. So everything is in your thinking. So when you think what God thinks about you, everything will be good, perfect and pleasing. Hallelujah. That is why in Psalm 23:1 says, God is my shepherd. Amen. ದೇವರು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ದೇವರು ನನಗೆ ಕುರುಬನು, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಹಲ್ಲೆಲೂಯಾ. ಗಾಡ್ ವಿಲ್ ನಾಟ್ ಟೇಕ್ ಯು ಡೌನ್ ಹಿಲ್. ದೇವರಿಬ್ಬನ್ನು ಕೆಳಗಡೆ ತಗ್ಗಿನಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ. ಹಲ್ಲೆಲೂಯಾ. ಸಮ್ ಪೀಪಲ್ ದೇ ಥಿಂಕ್ ಏನಂದರೆ, ಪಾಸ್ಟ್ರೇ ಈ ಸಮಸ್ಯೆಯನ್ನು ದೇವರು ಕೊಟ್ಟಿದ್ದನ್ನು ನಾನು ದೇವರ ಹತ್ರ ತರಬೇಕು. ಗಾಡ್ ಹಸ್ ಬ್ರಾಟ್ ದಿಸ್ ಪ್ರಾಬ್ಲಮ್. ದೇವರ ಈ ಸಮಸ್ಯೆ ನನಗೆ ಕೊಟ್ಟಿದ್ದಾನೆ, ನನ್ನನ್ನು ದೇವರ ಹತ್ರ ಹತ್ತ ತರಬೇಕೆಂಬುದಾಗಿ ಸ್ವಲ್ಪ ಜನ ಅಂದ್ಕೊಳ್ತಾರೆ. ನೋ, ಗಾಡ್ ವಿಲ್ ನೆವರ್ ಬ್ರಿಂಗ್ ಪ್ರಾಬ್ಲಮ್. ಹಲ್ಲೆಲೂಯಾ. ಸಮ್ಟೈಮ್ಸ್ ಪೀಪಲ್ ದೇ ಸೇ, ಗಾಡ್ ಹಸ್ ಬ್ರಾಟ್ ದ ಸಿಕ್ನೆಸ್ ಫಾರ್ ಮಿ. ದೇವರು ಈ ರೋಗವನ್ನು ನನಗೆ ಕೊಟ್ಟಿದ್ದಾನೆ, ದೇವರ ಹತ್ರ ತರಬೇಕು. ಬಟ್ ಗಾಡ್ಸ್ ವರ್ಡ್ ಸೇಸ್, ಗಾಡ್ ಈಸ್ ಎ ಗುಡ್ ಗಾಡ್. ಆಮೆನ್. ದೇವರು ಆತನು ಒಳ್ಳೆಯ ದೇವರು. ಹಲ್ಲೆಲೂಯಾ. ಈ ನೆವರ್ ಬ್ರಿಂಗ್ಸ್ ಎನಿ ಟೈಪ್ ಆಫ್ ಸಿಕ್ನೆಸ್ ಟು ಯು. ಹಲ್ಲೆಲೂಯಾ. So this imagination of this world, you take it out. Adike God says, ee vakya helthide, nootana manasanu hondikolri, iha lokada nadavelikeyanu anusarisade. Andre iha loka andre, don't think like everyone, don't think like this world. Transform your mind, nootana manasanu tegedukolri. Ee samasya devaru tandukotta, ee udigina devare nan tandukotta, ee paatan devare nan tandukotta. Hallelujah. ಇನ್ನೊಂದು ದಿವಸ ನಾವು ಮಾತಾಡೋಣ, ಸೆಲೆಕ್ಷನ್ ಆಫ್ ಪಾರ್ಟ್ನರ್ಸ್. ಸೊ ಈ ಪ್ರಾಬ್ಲಮ್ ದೇವರೇ ತಂದು ಕೊಡ. ನೋ, ಪ್ರಾಬ್ಲಮ್ ಇಸ್ ನಾಟ್ ಫ್ರಮ್ ಗಾಡ್. ಪ್ರಾಬ್ಲಮ್ ಕಮ್ಸ್ ಫ್ರಮ್ ದ ಅದರ್ ಸೈಡ್. ಹಲ್ಲೆಲೂಯಾ. ಫ್ರಮ್ ದ ಡೆವಿಲ್. ವೆನ್ ಜೀಸಸ್ ವಾಸ್ ಗೋಯಿಂಗ್ ಇನ್ ದ ಬೋಟ್, ಯೇಸು ಆ ದೋಣಿಯಲ್ಲಿ ಹೋಗುವಾಗ ದೊಡ್ಡ ದೋಣಿಯಲ್ಲಿ ಹೋಗ್ತಾ ದೇವರಿಗೆ ಯೇಸು ಸ್ವಾಮಿ ಆ ದೋಣಿ ಹಿಂಭಾಗದಲ್ಲಿ ತಲೆದಿಂಬು ತಗೊಂಡು ನಿದ್ರೆ ಮಾಡ್ತಿದ್ರು. ದೊಡ್ಡ ಬಿರುಗಾಳಿ ಬಂದು ಆ ನೀರು ದೋಣಿಗೊಡ್ದು ನೀರು ತುಂಬಿ ದೋಣಿ ನೀರು ತುಂಬಲಿಕ್ಕೆ ಸ್ಟಾರ್ಟ್ ಮಾಡ್ತು. ಆದರೆ ಅದೇ ಬೋಟಿನಲ್ಲಿ ಯೇಸು ಇದ್ದಾನೆ, ಶಿಷ್ಯರಿದ್ದಾರೆ. ಅಲ್ಲಿ ಶಿಷ್ಯರಲ್ಲಿ ಅನೇಕ ಜನರು ದೇವರ ಸ್ಪೆಷಲಿಸ್ಟ್ ಇನ್ ವಾಟ್ fishing in fishing and boat. They know about the sea, they know about the river, they know about the lake, they know everything. But immediately the disciples came to Jesus. Yesuvina balige shishyaru bandu heltare, Yesuve na muligi hogtirudhu ninge chinte illavo. They are telling Jesus, are you not worry about that we are going to sink? Nodi aa male aa birugali Yesugu aagta ide, shishyaru aagta ide. God wanted what? What Jesus wanted, you know, he wanted his disciple. Just 1 hour back they saw a miracle, they saw a miracle what Jesus performed. Even Jesus wanted yesu bekagide andre aa shishyaru aa samudravanu gadrislikke. Yesu eddu nindukonde en maartanu gotta, shishyaranu gadrislilla. First aa neeru muligilike aa doni muligilike kaaranavadadu enu, yesu tagond helilla. Petrange tagolappa onnondu bucket tago aa iruvanta doni iruvanta neeralla tegi embadagi helilla. Aa moolavada kaaranavanu devaru stop maartane. In your life also this morning I encourage you, what is the main problem for your life? Stop those things. Think a renewed mind. Okay. Yes. Can we pray for people? Yes. Father Lord, well, let us stretch our hands upon them. Lord, Father Lord, we pray for each and every believers. Yes. ಒಂದು ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಮುಂಜಾನೆಯ ಮುತ್ತುಗಳು ನೋಡುವಂಥ ಎಲ್ಲ ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಮನಸ್ಸು, ಲೆಟ್ ದಮ್ ದರ್ ಮೈಂಡ್ ಥಿಂಕ್ ಅಬೌಟ್ ಗಾಡ್. ಪರಲೋಕ ಏನ್ ಥಿಂಕ್ ಮಾಡುತ್ತೆ, ದೇವರು ಏನ್ ಥಿಂಕ್ ಮಾಡ್ತಾರೆ, ಅವರು ವಿಚಾರವಾಗಿ ದೇವರು ಏನ್ ಆಲೋಚನೆ ಮಾಡ್ತಾರೆ. ದೇವರ ವಿಚಾರವಾಗಿ ನೀನು ಒಳ್ಳೆಯದನ್ನೇ, ಮಹಿಮೆ ಆದದ್ದನ್ನೇ, ಕೃಪೆ ಆದದ್ದನ್ನೇ, ಯೋಗ್ಯವಾದದನ್ನೇ ಯೋಚನೆ ಮಾಡ್ತಿದ್ದಪ್ಪ. ಯೋಗ್ಯವಾದ ಕಾರ್ಯವು ಈ ದಿನದ ಬೆಳಗಿನ ಸಮಯದಲ್ಲಿ ಅವರ ಜೀವಿತದಲ್ಲಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಆಮೆನ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ. ಗಾಡ್ ಬ್ಲೆಸ್ ಯು. ಗಾಡ್ ಇಸ್ ವಿತ್ ಯು. ಇರಬಾರದೆಲ್ಲಿಯೂ ಇದುವೇ
ಬಾರದು ಸಭೆಯು ಇಲ್ಲದ ಗ್ರಾಮ ಇರಬಾರದು.